ಹೊಸ ಯೋಜನೆಗಳು ಯಾವ್ದ್ಯಾವುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ, ಹೊಸ ಯೋಜನೆಗಳು ಯಾವ್ದ್ಯಾವ್ದಿದೆ ಅಂತ. ಮಹಿಳೆಯರಿಗೆ ಲಖ್ಪತಿ ದೀದಿ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು, 1 ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು, ಇವೆಲ್ಲವೂ ಕೂಡ ಹೊಸ ಯೋಜನೆಗಳಾಗಿದ್ದಾವೆ. ಸುಮಾರು ಸಾಕಷ್ಟು ಹೊಸ ಯೋಜನೆಗಳ ಪೈಕಿ ಇವು ಮೇನ್ ಆಗಿ ಕಾಣಿಸುವಂಥದ್ದು. ದೇಶದಲ್ಲಿ ಪ್ರಮುಖ 3 ರೈಲ್ವೆ ಕಾರಿಡಾರ್ ನಿರ್ಮಾಣವನ್ನು ಮಾಡಲಾಗ್ತಾ ಇರುವಂಥದ್ದು, ನಗರ ಪ್ರದೇಶಗಳಲ್ಲಿ ನಮೋ ಭಾರತ ರೈಲು ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹೊಸ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಬಯೋ ಉತ್ಪನ್ನ ಹಾಗೂ ಬಯೋ ಪೌಡರಿಂಗ್ ವ್ಯವಸ್ಥೆ, ಆ ಒಂದು ಯೋಜನೆಯನ್ನು ಕೂಡ ಮಾಡಲಾಗ್ತಾ ಇದೆ. 1 ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ವ್ಯವಸ್ಥೆ, ಅಂದರೆ ಮೇಲ್ಗಡೆ ಸೋಲಾರ್ ವ್ಯವಸ್ಥೆಯನ್ನು ಅಳವಡಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನವನ್ನು ಕೊಡಲಿರುವಂಥದ್ದು. ಮಹಿಳೆಯರಿಗೆ ಲಖ್ಪತಿ ಯೋಜನೆಯನ್ನು ಜಾರಿ ಮಾಡಲಾಗ್ತಾ ಇರೋ ಈ ರೀತಿಯಾಗಿ ಹೊಸ ಯೋಜನೆಗಳನ್ನು ಕೈಗೊಳ್ತಾ ಇದೆ ಕೇಂದ್ರ ಸರ್ಕಾರ. ನೀವು ಪ್ರಮುಖವಾಗಿ ಒಂದು ಕಡೆ ರಾಜ್ಯಗಳಿಗೂ ಕೂಡ ಅನುದಾನ ಏನು ಕೊರತೆ ಆಗಿದೆ ಅನ್ನುವಂಥ ಆರೋಪಗಳಿತ್ತು, ಆ ಒಂದು ಕೊರತೆ ಆಗ್ತಾ ಇದೆ ಅನ್ನುವಂಥ ಆರೋಪಗಳಿಗೂ ಕೂಡ ಅಷ್ಟೇ, ಎಲ್ಲೊಂದು ಕಡೆ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ 75,000 ಕೋಟಿಯಷ್ಟು ಸಾಲವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಸಹಾಯವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರನೇ 50 ವರ್ಷಗಳ ಕಾಲ ದೀರ್ಘಾವಧಿ ಸಾಲವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು, 50 ವರ್ಷಗಳ ಒಳಗಾಗಿ ಅದನ್ನು ತೀರಿಸಬೇಕಾಗುತ್ತೆ. ಅದನ್ನೇ ತೋರಿಸ್ತಾ ಇದೆ ನಿಮಗೆ ರಾಜ್ಯ ಸರ್ಕಾರಗಳಿಗೆ 75,000 ಕೋಟಿ ರೂಪಾಯಿ ಸಾಲ ಯೋಜನೆ ಅಂತ. ಇನ್ನು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನು ಕೊಡಲಾಗಿದೆ ಈ ಬಾರಿ, ಮೀಸಲನ್ನು ಇಡಲಾಗಿದೆ ಅಂತ ನೋಡೋದಾದರೆ ಬಹುಪಾಲು ಅದು ಮೀಸಲಾಗ್ತಾ ಇರುವಂಥದ್ದು ರಕ್ಷಣಾ ಇಲಾಖೆಗೆ. 6.2 ಲಕ್ಷ ಕೋಟಿ ಮೀಸಲಿಡಲಾಗ್ತಾ ಇದೆ. ಸಾರಿಗೆ ಮತ್ತು ಹೆದ್ದಾರಿಗೆ 2.78 ಲಕ್ಷ ಕೋಟಿ ಅನುದಾನವನ್ನು ಕೊಡಲಾಗ್ತಾ ಇದೆ. ರೈಲ್ವೆ ಇಲಾಖೆಗೆ 2.55 ಲಕ್ಷ ಕೋಟಿ ಅನುದಾನವನ್ನು ಮೀಸಲಿಡಲಾಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ 2.13 ಲಕ್ಷ ಕೋಟಿಯನ್ನು ನೀಡಲಾಗ್ತಾ ಇರುವಂಥದ್ದು. ಗೃಹ ಇಲಾಖೆ 2.03 ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗ್ತಾ ಇರುವಂಥದ್ದು. ಇದರಲ್ಲಿ ಮೇಜರ್ ಪಾಲು ಅಂದರೆ ರಕ್ಷಣಾ ಇಲಾಖೆಗೆ ಹೋಗ್ತಾ ಇರುವಂಥದ್ದು. ಯಾವಾಗಲೂ ಕೂಡ ಎಲ್ಲ ಬಜೆಟ್ಗಳಲ್ಲೂ ರಕ್ಷಣಾ ಇಲಾಖೆಗೆ ಮೇಜರ್ ಪಾಲಿರುತ್ತೆ. ಇನ್ನು ಸಂವಹನ 1.37 ಲಕ್ಷ ಕೋಟಿ ಅದಕ್ಕೆ ಮೀಸಲಿಡಲಾಗ್ತಾ ಇರುವಂಥದ್ದು. ಕೃಷಿ ಮತ್ತು ರೈತರ ಅಭ್ಯುದಯಕ್ಕೆ 1.27 ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜಕ್ಕೆ 2.13 ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗ್ತಾ ಇದೆ. ಈ ರೀತಿಯಾಗಿ ಇಲಾಖೆ ವೈಸ್, ಸೆಕ್ಟರ್ ವೈಸ್ ನೋಡೋದಾದ್ರೆ ಎಷ್ಟೆಷ್ಟು ಅನ್ನುವಂಥದ್ದು ನಿಮ್ಮ ಮುಂದೆ ಇಡ್ತಾ ಇರುವಂಥ ಮಾಹಿತಿ. ಇನ್ನು ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಹಣವನ್ನು ಮೀಸಲಿಡಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಮನ್ರೇಗಾಗೆ 86,000 ಕೋಟಿ ಹಣವನ್ನು ಮೀಸಲಿಡಲಾಗ್ತಾ ಇದೆ. ಆಯುಷ್ಮಾನ್ ಭಾರತ್ 7,500 ಕೋಟಿ ಹಣವನ್ನು ಅದಕ್ಕೆ ಕೊಡಲಾಗ್ತಾ ಇರುವಂಥದ್ದು. ಇನ್ಸೆಂಟಿವ್ ಸ್ಕೀಮ್ಗೆ 6,200 ಕೋಟಿ ಹಣವನ್ನು ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಸೆಮಿಕಂಡಕ್ಟರ್ ವಲಯ 6,903 ಕೋಟಿ ಹಣವನ್ನು ಕೊಡಲಾಗ್ತಾ ಇರುವಂಥದ್ದು. ಸೌರ ವಿದ್ಯುತ್ ಯೋಜನೆಗೆ 8,500 ಕೋಟಿ ಹಣವನ್ನು ಕೊಡಲಾಗ್ತಾ ಇದೆ. ಇದು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಅನ್ನುವಂಥದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ. ಇನ್ನು ಸೆಕ್ಟರ್ ವೈಸ್ ನಾವು ನೋಡ್ತಾ ಹೋಗೋದಾದರೆ, ಸೆಕ್ಟರ್ ವೈಸ್ ಅಂದರೆ ವಲಯವಾರು ಯಾವ ರೀತಿಯಾಗಿ ಮೀಸಲು ಇಡಲಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗೋದಾದರೆ ಅಲ್ಲಿ ಎಷ್ಟೆಷ್ಟು 1,000 ಕೋಟಿ ಅಂತ. 10 ವರ್ಷಗಳಲ್ಲಿ 25 ಕೋಟಿ ಮಂದಿ ಬಡತನ ಮುಕ್ತರಾಗಿದ್ದಾರೆ. ಅಂದರೆ ಇದು ಗುರಿ, ಬಡತನ ನಿರ್ಮೂಲನೆ ಗುರಿಯನ್ನು ಹೊಂದಲಾಗಿರುವಂಥದ್ದು. ಫಲಾನುಭವಿಗಳಿಗೆ 34 ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗ್ತದೆ. DBTಯಿಂದ ಹಣದ ಸೋರಿಕೆಗೆ ಸಂಪೂರ್ಣವಾಗಿ ತಡೆಯನ್ನು ಹಾಕಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು. 78 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡಿರುವುದಾಗಿ ಹೇಳ್ತಾ ಹೋದರು. PM ಜನಮನ ಯೋಜನೆ ಬುಡಕಟ್ಟು ಜನರಿಗೆ ತಲುಪಿದೆ ಅಂತ. ಅಂದರೆ ನರೇಂದ್ರ ಮೋದಿಯವರ ಸರ್ಕಾರ ಇಷ್ಟು 10 ವರ್ಷಗಳ ಕಾಲ ಏನೇನೆಲ್ಲ ಸಾಧನೆಯನ್ನು ಮಾಡಿದೆ ಅನ್ನುವಂಥದ್ದನ್ನು ಆರಂಭದಲ್ಲೇ ಹೇಳ್ಕೊಂಡು ಬಂದರು ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು. ನಾ ಮಹಿಳಾ ಸ್ವಾವಲಂಬಿ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಒಂದು ದಿಟ್ಟ ಹೆಜ್ಜೆಯನ್ನು ಇಡಲಾಗಿದೆ. 34 ಕೋಟಿ ಮುದ್ರಾ ಸಾಲ ಮಹಿಳೆಯರಿಗೆ, ಮಹಿಳೆಯರಿಗೆ 34 ಕೋಟಿಯಷ್ಟು ಮುದ್ರಾ ಸಾಲವನ್ನು ನೀಡುವಂಥ ನಿಟ್ಟಿನಲ್ಲಿ ಕ್ರಮ. ತ್ರಿವಳಿ ತಲಾಖನ್ನು ಈಗ ಆಲ್ರೆಡಿ ಬ್ಯಾನ್ ಮಾಡಿರುವಂಥದ್ದಾಗಿರ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯಮಕ್ಕೆ ನೆರವನ್ನು ಕೊಡುವಂಥ ಯೋಜನೆ ಆಗಿರ್ಬೋದು. ಎಲ್ಲ ರೀತಿಯ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಡುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ದೇಶದ ಎಲ್ಲ ಭಾಗಗಳು ಕೂಡ ಆರ್ಥಿಕತೆ ಅಭಿವೃದ್ಧಿಗೆ ಸಾಥನ್ನು ಕೊಡುವಂಥದ್ರ ಬಗ್ಗೆ ನಿರ್ಧಾರವನ್ನು ಮಾಡಲಾಗಿದೆ. ಮಹಿಳೆಯರಿಗೆ 34 ಕೋಟಿ ಮುದ್ರಾ ಸಾಲ, ಅಂದರೆ ಪರ್ಟಿಕ್ಯುಲರ್ಲಿ ಒಬ್ಬೊಬ್ಬರು ಕೂಡ ಆ ರೀತಿಯಾಗಿ ಸಾಲವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಅಂದರೆ ಇದು 10 ವರ್ಷದ ಸಂದರ್ಭದಲ್ಲಿ ಮಾಡಿರುವಂಥ ಸಾಧನೆಯ ಒಂದು ಹಿನ್ನೋಟವನ್ನು ಕೂಡ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಂಥದ್ದು. ಇನ್ನು ಯುವಕರಿಗೆ ಯಾವ ರೀತಿಯಾಗಿ ಮನೆಯನ್ನು ನೀಡ್ಕೊಂಡು ಬಂದಲಾಯಿತು ಇದುವರೆಗೂ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗಿದ್ದಾರೆ. ಸ್ಟಾರ್ಟಪ್ಗಳ ಮೂಲಕ
ತಂತ್ರಜ್ಞಾನದ ಅಭಿವೃದ್ಧಿಯನ್ನ ಮಾಡಲಾಗಿದೆ ಈ ಕಳೆದ ಒಂದು 10 ವರ್ಷದಲ್ಲಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋದ್ರು. ಇನ್ನ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅಷ್ಟೆ, ರೈತರಿಗೋಸ್ಕರ ಕೇಂದ್ರ ಸರ್ಕಾರ ಇಷ್ಟು ವರ್ಷಗಳ ಕಾಲ ಏನೇನೆಲ್ಲ ಆದ್ಯತೆ ನೀಡಲಾಗಿತ್ತು ಅಂತ, ಎಣ್ಣೆ ಬೀಜಗಳಲ್ಲಿ ಆತ್ಮ ನಿರ್ಭರತೆಗಾಗಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದ್ದು, ಹೈನುಗಾರಿಕೆ ರೈತರಿಗೆ ಹಾಲು ಹೆಚ್ಚಳಕ್ಕೆ ಯೋಜನೆಗಳನ್ನ ಮಾಡ್ಕೊಂಬಂದಿರುವಂಥದ್ದಾಗಿರ್ಬೋದು, ಡೈರಿಗಳಿಗೆ ಮೂಲಭೂತ ಸೌಕರ್ಯಗಳ ಹೆಚ್ಚಳಕ್ಕೆ ಕ್ರಮವನ್ನ ಕೈಗೊಂಡಿರುವಂತಹ ವಿಚಾರ ಆಗಿರ್ಬೋದು, ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಮಾಡಿರುವಂತಹ ನಿರ್ಧಾರಗಳು, 1 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡುವಂತ ಯೋಜನೆಯನ್ನ ಈಗ ಆಲ್ರೆಡಿ ರೈತರಿಗೋಸ್ಕರ ಕೇಂದ್ರ ಸರ್ಕಾರ ಕೈಗೊಂಡಿರುವಂಥದ್ದು, 4 ಕೋಟಿ ರೈತರಿಗೆ PM ಫಸಲ್ ಭೀಮಾ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತದೆ. ಈಗ ಆಲ್ರೆಡಿ PM ಫಸಲ್ ಭೀಮಾ ಯೋಜನೆ ಇತ್ತು, ಆದ್ರೆ ಅದನ್ನ 4 ಕೋಟಿ ರೈತರವರೆಗೆ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಯಾವ ರೀತಿಯಾಗಿ ವಿಶೇಷ ಒತ್ತನ್ನು ಕೊಡಲಾಗಿದೆ ಅಂತ ನೋಡೋದಾದ್ರೆ, ಜಿಲ್ಲೆಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಒತ್ತನ್ನು ಕೊಡಲಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ PM ಆವಾಸ್ ಯೋಜನೆಯನ್ನ ಮತ್ತಷ್ಟು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಒತ್ತನ್ನು ಕೊಡಲಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ 3 ಕೋಟಿ ಮನೆಗಳ ನಿರ್ಮಾಣದ ಗುರಿಯನ್ನ ಈ ವರ್ಷ ಹೊಂದಲಾಗಿರುವಂಥದ್ದು, 1 ವರ್ಷದಲ್ಲಿ 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಅಳವಡಿಸುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮನೆಗಳಿಗೆ ಸೌರ ವಿದ್ಯುತ್ ಮೂಲಕ ಉಚಿತ ವಿದ್ಯುತ್ up to 300 units ವರೆಗೂ ಕೊಡುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಚಿಂತನೆ ಮಾಡಿರುವಂಥದ್ದು. ಮಧ್ಯಮ ವರ್ಗಕ್ಕೆ ವಸತಿ ಯೋಜನೆ ಮೂಲಕ ಮನೆಯನ್ನ ಕಟ್ಟಿಸಿಕೊಡುವಂಥದ್ದು, ಹೆಚ್ಚು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೂ ಕೂಡ ಒತ್ತನ್ನು ನೀಡೋದು, ಯಾವ್ಯಾವ ರೀತಿಯಾಗಿ ವೈದ್ಯಕೀಯ ಕಾಲೇಜುಗಳನ್ನು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು, ಆ ಒಂದು ವ್ಯವಸ್ಥೆಯನ್ನ ಕೂಡ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತದೆ. 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಮಾಡುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳನ್ನ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಗ್ರಾಮಗಳಲ್ಲಿ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ಆರೋಗ್ಯ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ, ಬಿಕಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು ಆರೋಗ್ಯ ಇಲಾಖೆ ಅಂದ್ರೆ ಕೊರೋನಾ ಟೈಮ್ನಲ್ಲಿ, ಅದನ್ನ ಸರ್ವೈವ್ ಆಗಿ ಬಂದಿರುವಂಥದ್ದು, ಅದನ್ನ ಓವರ್ಕಮ್ ಮಾಡಿರುವಂಥದ್ದು. ಈಗ ಮಹಿಳೆ ಮತ್ತು ಮಕ್ಕಳ ಆರೋಗ್ಯ ಸುರಕ್ಷತೆಗಾಗಿ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ, ಅಂಗನವಾಡಿಗಳ ಅಭಿವೃದ್ಧಿ, ಗ್ರಾಮೀಣ ಲಸಿಕಾಕರಣವನ್ನು ಕೂಡ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇದೆ. ಆಯುಷ್ಮಾನ್ ಭಾರತ್ ಮೂಲಕ ಆರೋಗ್ಯ ವಿಮೆ ಯೋಜನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ವಿಮೆಯನ್ನ ಮಾಡಿಸಲಾಗ್ತದೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ. ಮತ್ಸ್ಯ ಸಂಪದ ಯೋಜನೆಯ ಪರಿಣಾಮಕಾರಿಯಾಗಿ ಜಾರಿಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕ್ರಮವನ್ನ ಕೈಗೊಂಡಿರುವಂಥದ್ದು ಕೇಂದ್ರ ಸರ್ಕಾರ. ಇದು ಜಸ್ಟ್ ಮಧ್ಯಂತರ ಬಜೆಟ್, ನೆಕ್ಸ್ಟ್ ಜುಲೈನಲ್ಲಿ ಮಂಡಿಸಿದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಬಜೆಟ್ ನಲ್ಲಿ ಏನೇನೆಲ್ಲ ಕೊಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದಂತ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಇನ್ನ ರಸ್ತೆ ಮೂಲ ಸೌಕರ್ಯದ ಬಗ್ಗೆ ನೋಡೋದಾದ್ರೆ, 3 ಪ್ರಮುಖ ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. GDP ಹೆಚ್ಚಳಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 3 ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಲಾಗ್ತದೆ. 3 ಪ್ರಮುಖ ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಿ ಅದು GDP ಸಹಕಾರಿ ಆಗುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಲಾಗಿರುವಂಥದ್ದು ಕೇಂದ್ರ ಸರ್ಕಾರದಿಂದ. ಎಷ್ಟೆಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಒಂದು ಭವಿಷ್ಯದ ನೋಟವನ್ನ ಕಾಣುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯೋಜನೆಗಳನ್ನು ರೂಪಿಸ್ತಾ ಇರುವಂಥದ್ದು. ಸತತವಾಗಿ 6 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ, ಅದು ಒಬ್ಬ ಮಹಿಳೆಗೆ ನಿರ್ಮಲಾ ಸೀತಾರಾಮನ್ ಅವರು ಆ ಒಂದು ಕೀರ್ತಿಗೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಇನ್ನ ಈ ರೈಲ್ವೆ ಮತ್ತು ವಿಮಾನಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ, 40,000 ರೈಲು ಬೋಗಿಗಳನ್ನ ವಂದೇ ಭಾರತ್ಗೆ ಅಳವಡಿಸುವಂತ ನಿಟ್ಟಿನಲ್ಲಿ ಟೋಟಲ್ ಆಗಿ ನಿರ್ಧಾರವನ್ನು ಮಾಡಲಾಗ್ತದೆ. 10 ವರ್ಷಗಳಲ್ಲಿ ಏರ್ಪೋರ್ಟ್ಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ಗಳನ್ನು ಮಾಡಲಾಗಿದೆ. 517 ಹೊಸ ವೈಮಾನಿಕ ಮಾರ್ಗಗಳಲ್ಲಿ ವಿಮಾನ ಹಾರಾಟವನ್ನು ಮಾಡಿಸುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರ ಆಗಿದೆ. ಸದ್ಯ 149 ಏರ್ಪೋರ್ಟ್ಗಳು ದೇಶದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ನಗರದಲ್ಲಿ ಸುಗಮ ಸಂಚಾರಕ್ಕೆ ಮೆಟ್ರೋ ರೈಲುಗಳ ಹೆಚ್ಚಳ ಮಾಡಲಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.